ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಥೈರಾಯ್ಡ್ ಡಯಟ್ ಪ್ಲಾನ್ ಅಂದರೆ ವೆಯ್ಟ್ ಲಾಸ್ಗೋಸ್ಕರ ಹಾಗೆ ಥೈರಾಯ್ಡ್ ಇರೋರಿಗೆ ಯಾವ ಥರ ಆ ಪ್ರಾಬ್ಲಮ್ನ ಕಂಟ್ರೋಲಲ್ಲಿ ಇಟ್ಕೋಬೋದು ಅನ್ನೋ ವಿಡಿಯೋ ಡಯಟ್ ಚಾರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಅಂದರೆ ಮೊನ್ನೆ ನಾನು ಥೈರಾಯ್ಡ್ ಪೇಷಂಟ್ಸ್ ಯಾವ ಥರ ಫುಡ್ಸ್ನ ತೊಗೊಳ್ಬೇಕು ಆ್ಯಂಡ್ ಆ ಪ್ರಾಬ್ಲಮ್ ಯಾವ ಥರ ಬರುತ್ತೆ ಅವರಿಗೆ ಆ್ಯಂಡ್ ಏನೆಲ್ಲ ಫುಡ್ಸ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ತಿಳಿಸ್ಕೊಟ್ಟಿದೆ. ಸೊ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲಲ್ಲ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಎಂಡ್ ಕಾರ್ಡಲ್ಲೂ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ ಆಮೇಲೆ ಅದರಲ್ಲಿ ಹೇಳಿರುವಂಥ ಎಲ್ಲ ಟಿಪ್ಸ್ನೂ ಫಾಲೋ ಮಾಡಿ, ಜೊತೆಗೆ ಈ ಡಯಟ್ ಚಾರ್ಟ್ ನಾನು ಇವತ್ತೇನು ತೋರಿಸ್ತಿದ್ದೀನಲ್ಲ ಆ ಡಯಟ್ನ ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಥೈರಾಯ್ಡ್ ಇರೋರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಜೊತೆಗೆ ಥೈರಾಯ್ಡ್ನ ಕಂಟ್ರೋಲಲ್ಲಿ ಇಟ್ಕೋಬೋದು. ಸೊ ಹಾಗಿದ್ರೆ ಲೇಟ್ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ವಿಡಿಯೋ ನೋಡೋದಕ್ಕೂ ಮುಂಚೆ ಏನು ಮಾಡಬೇಕು, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ, ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡ್ಕೊಳ್ಳಿ. ಹೀಗೆ ಚೂಸ್ ಮಾಡ್ಕೊಂಡ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ. ಸೊ ಆಗ ಮಾತ್ರ ಎಲ್ಲ ವಿಡಿಯೋಸು ಮಿಸ್ ಮಾಡದೆ ನೋಡ್ಬೋದು. ಸೊ ಈಗ ಬನ್ನಿ, ಯಾವ ಥರ ಡಯಟ್ ಪ್ಲಾನ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಹೋಗಿ ನೋಡ್ಕೊಂಬನ್ನಿ. ಈಗ ನಾನು ತೋರಿಸ್ತಿರುವಂಥ ಈ ಡಯಟ್ ಪ್ಲಾನಿಂದ ಬರೀ ಥೈರಾಯ್ಡ್ ಪೇಷಂಟ್ ಅಷ್ಟೇ ಅಲ್ಲದೇ ನಾರ್ಮಲಾಗಿ ವೆಯ್ಟ್ ಲಾಸ್ ಆಗ್ತಿರ್ತಾರಲ್ಲ ಅಂಥವ್ರಿಗೂ ತುಂಬ ಯೂಸ್ ಆಗುತ್ತೆ. ವಿತಿನ್ ಒನ್ ಮಂತಲ್ಲೇ 5 to 10 kgs ಅಷ್ಟು ವೆಯ್ಟ್ನ ನೀವು ರೆಡ್ಯೂಸ್ ಮಾಡ್ಕೋಬೋದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು. ಅಂದರೆ ನೀವು ಥೈರಾಯ್ಡ್ ಪೇಷಂಟ್ಸು ಯಾವನ್ನೆಲ್ಲ ಫುಡ್ಸ್ನ ಅವಾಯ್ಡ್ ಮಾಡಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಆ ಥರ ನೀವು ಫುಡ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಫುಡ್ಸ್ನ ಅವಾಯ್ಡ್ ಮಾಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಥೈರಾಯ್ಡ್ ಡಯಟ್ ಪ್ಲಾನ್ ಸ್ಟಾರ್ಟ್ ಆಗೋದು ಫಸ್ಟ್ ಬಂದುಬಿಟ್ಟು ಮೆಡಿಕೇಷನ್. ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರಿಗೆ ಏನು ಮಾಡ್ತಾರೆ, ಡಾಕ್ಟರು ಅಡ್ವೈಸ್ ಮಾಡಿರ್ತಾರೆ, ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಎಂಪ್ಟಿ ಸ್ಟಮಕ್ಕಲ್ಲಿ ನೀವು ಮೆಡಿಕೇಷನ್ನ ತೊಗೊಂಡ್ರೆ, ಅಂದರೆ ಟ್ಯಾಬ್ಲೆಟ್ಸ್ನ ತೊಗೋಬೇಕು ಅಂತ. ಸೊ ನಿಮ್ಗೇನು ಕೊಟ್ಟಿರ್ತಾರಲ್ಲ ಡಾಕ್ಟರ್, ಆ ಟ್ಯಾಬ್ಲೆಟ್ನ ತೊಗೋಬೇಕು. ಸೊ ನೆಕ್ಸ್ಟು ಟ್ಯಾಬ್ಲೆಟ್ನ ತೊಗೊಂಡು ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಕೊಡಿ, ಮಿನಿಮಮ್ ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಟು ನೀವು ಏನು ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಡ್ರಿಂಕ್. ಸೊ ಇದೂ ಅಷ್ಟೇ, ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು. ಅದನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ ನೋಡಿ. ಅದಕ್ಕೆ ನಮಗೆ ಬೇಕಾಗೋದು ಮೇನ್ ಇಂಗ್ರೀಡಿಯೆಂಟ್ ಬಂದು ಧನಿಯಾ, ಕೋರಿಯಾಂಡರ್ ಸೀಡ್ಸ್ ಅಂತ ಕರಿತೀವಲ್ಲ, ಸೊ ಅದು ಬೇಕು. 1 ಟೇಬಲ್ಸ್ಪೂನಷ್ಟು ಕೋರಿಯಾಂಡರ್ ಸೀಡ್ಸ್ನ ನಾವು ರಾತ್ರಿನೇ, ಹಿಂದಿನ ದಿನ ರಾತ್ರಿನೇ ಒಂದು ಗ್ಲಾಸಿಗೆ ಹಾಕಿಬಿಟ್ಟು ಅದನ್ನ ಮುಚ್ಚಿಟ್ಬಿಡಬೇಕು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡಬೇಕು ಅಂದರೆ ಆ ನೀರನ್ನ ಚೆನ್ನಾಗಿ, ಅದು ನಾವು ಒಂದು ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗುವಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನೆಕ್ಸ್ಟ್ ಇದನ್ನು ನೀವು ಫಿಲ್ಟರ್ ಮಾಡ್ಕೊಂಬಿಟ್ಟು ಈ ಏನು ಡ್ರಿಂಕ್ ತೋರಿಸಿದ್ದೀನಲ್ಲ ಇದನ್ನು ಎಂಪ್ಟಿ ಸ್ಟಮಕಲ್ಲಿ ಕುಡಿಯೋದ್ರಿಂದ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರಿಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ ವಿತಿನ್ 10 ಡೇಸಲ್ಲೇ ಈ ಡ್ರಿಂಕಿಂದ ತುಂಬಾ ಚೇಂಜಸ್ ಕಾಣಿಸುತ್ತೆ. ನಿಮ್ಮ ಸಿಂಪ್ಟಮ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ನಿಮಗೆ ಈ ಥರ ಪ್ರಾಬ್ಲಮ್ ಇರುತ್ತಲ್ಲ ಥೈರಾಯ್ಡ್ ಪ್ರಾಬ್ಲಮ್ಮು, ಅಷ್ಟು ಒಳ್ಳೆ ಡ್ರಿಂಕ್ ಇದು. ಏನಕ್ಕಂದರೆ ಇದರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ನ ಕ್ಯೂರ್ ಮಾಡುವಂಥ ಪ್ರಾಪರ್ಟೀಸ್ ಇದ್ದಾವೆ, ತುಂಬಾ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಇದ್ದಾವೆ, ಹಾಗಾಗಿಬಿಟ್ಟು ಥೈರಾಯ್ಡ್ ಫಂಕ್ಷನ್ನ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬಿಟ್ಬಿಟ್ಟು ನೀವು ಬೇರೆ ಏನು ಆಪ್ಷನ್ ತೊಗೋಬೋದು ಅಂತಂದರೆ, ಮಾರ್ನಿಂಗ್ ಡ್ರಿಂಕಿಗೆ ಆ್ಯಪಲ್ ಸೈಡರ್ ವಿನೆಗರ್ ಡ್ರಿಂಕ್ ತೊಗೋಬೋದು. ಸೊ ಒಂದು ಟೇಬಲ್ಸ್ಪೂನಷ್ಟು ಆ್ಯಪಲ್ ಸೈಡರ್ ವಿನೆಗರ್ನ ಒಂದು ಗ್ಲಾಸ್ ಉಗುರು ಬೆಚ್ಚಿ ನೀರಿಗೆ ಹಾಕ್ಕೊಂಡು ಆ ಡ್ರಿಂಕ್ನ ತೊಗೋಬೋದು. ಇಲ್ಲಾಂತಂದರೆ ಟರ್ಮರಿಕ್ ಟೀ, ಆ ರೆಸಿಪಿನೂ ತೋರಿಸಿದ್ದೀನಿ, ಸೊ ಇದನ್ನು ತೊಗೋಬೋದು. ಇಲ್ಲಾಂತಂದರೆ ಚಕ್ಕೆ ವಾಟರ್, ಇದು ಚಕ್ಕೆ ಟೀ ಅಂತ ಕರಿತೀವಲ್ಲ, ಅದನ್ನಾದರೂ ತೊಗೋಬೋದು. ಸೊ ಇವೆಲ್ಲನೂ ನಿಮಗೆ ಆಪ್ಷನ್ಸು. ಅರ್ಲಿ ಮಾರ್ನಿಂಗ್ ಡ್ರಿಂಕ್ ಕಂಪಲ್ಸರಿಯಾಗಿ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದರೆ ನೀವು ಯಾವುದಾದ್ರೂ ನಾನು ಹೇಳಿರೋದ್ರಲ್ಲಿ ಯಾವುದಾದ್ರೂ ಒಂದು ಅರ್ಲಿ ಮಾರ್ನಿಂಗ್ ಡ್ರಿಂಕ್ ತೊಗೊಳ್ಳೋದ್ರಿಂದ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಈ ಅರ್ಲಿ ಮಾರ್ನಿಂಗ್ ಡ್ರಿಂಕ್ ಕುಡಿದಾದ್ಮೇಲೆ ಮಿನಿಮಮ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ನೀವು ಬ್ರೇಕ್ ಕೊಡಬೇಕು. ಅಂದರೆ ಏನೂ ತೊಗೊಳ್ಬಾರ್ದು, ಅಲ್ಲಿ ಗ್ಯಾಪ್ ಕೊಟ್ಬಿಟ್ಟು. ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ, ಕಂಪಲ್ಸರಿಯಾಗಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ವಾಲ್ನಟ್ಸ್ ಏನಿರುತ್ತಲ್ಲ ಅದನ್ನ ನೀವು ಕಂಪಲ್ಸರಿಯಾಗಿ ಉಪಯೋಗಿಸ್ಬೇಕು. ಸೊ ಯಾವ ಥರ ಅಂತಂದರೆ ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ, ಇದನ್ನು ಆ್ಯಸ್ ಅ ಮೆಡಿಸನ್ ಆಗಿ ಮರೀಲಾರದೆ ದಿನಾ ತೊಗೊಳ್ಳಿ. 1 ಅಥವಾ 2 ತೊಗೊಂಡ್ರೆ ಓಕೆ, ಇಲ್ಲ ಅಂತಂದರೆ 1 ಆದರೂ ಕಂಪಲ್ಸರಿಯಾಗಿ ತೊಗೊಳ್ಳಿ. ಇದನ್ನು ಹಿಂದಿನ ದಿನ ರಾತ್ರಿನೇ ನೀರಲ್ಲಿ ನೆನೆ ಹಾಕಿ ನೆಕ್ಸ್ಟ್ ಡೇ ಮಾರ್ನಿಂಗು ಆ ನೀರನ್ನು ಸಹ ಕುಡೀರಿ. ಆ್ಯಂಡ್ ಇದೇನು ನೆನೆ ಹಾಕಿರ್ತಿಲ್ಲ ವಾಲ್ನಟ್ನ, ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವ್ರಿಗೆ. ಇದರಲ್ಲಿ ತುಂಬ ಸಿಲೇನಿಯಂ ಅನ್ನೋ ಅಂಶ ಇರೋದ್ರಿಂದ ಥೈರಾಯ್ಡ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಸಿಲೇನಿಯಂ ಹಾಗೆ ಜಿಂಕ್, ಅಯೋಡಿನ್ ಇವೆಲ್ಲ ತುಂಬ ಮುಖ್ಯವಾದಂಥ ಒಂದು ವಿಟಮಿನ್ಸ್ ಆಗಿರ್ಬೋದು ಥೈರಾಯ್ಡ್ಗೆ ಅಂತ. ಸೊ ಇದನ್ನು ತಿಂದಾದಮೇಲೆ ನೀವು ಗ್ಯಾಪ್ ಕೊಡೋ ಅವಶ್ಯಕತೆ ಇಲ್ಲ, ನೀವು ಬ್ರೇಕ್ಫಾಸ್ಟ್ ಮಾಡ್ಬೋದು. ಸೊ ಬ್ರೇಕ್ಫಾಸ್ಟಲ್ಲಿ ಯಾವ ಥರ ಫುಡ್ಸ್ನ ತೊಗೋಬೇಕು ಅಂದರೆ, ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಇರುವಂಥ ನೀವು ಬ್ರೇಕ್ಫಾಸ್ಟ್ನ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ ಕೆಲವು ಆಪ್ಷನ್ಸ್ನ ತೋರಿಸಿದ್ದೀನಿ. ಇದು ಬಂದುಬಿಟ್ಟು ಚೆನ್ನ ಕಾಳು, ಕಡಲೆಕಾಳು ಅಂತ ಕರಿತೀವಲ್ಲ ದೊಡ್ಡದು, ಸೊ ಅದರಿಂದ ಮಾಡಿರೋಂಥ ದೋಸೆ. ನೆಕ್ಸ್ಟ್ ಬಂದುಬಿಟ್ಟು ಹೆಸರುಕಾಳು ದೋಸೆ, ಅಥವಾ ನೀವು ಇನ್ನೇನು ತೊಗೋಬೋದು ಅಂತಂದರೆ ಬೇಸನ್ ಚೀಲ ಅಂತ ಕರಿತೀವಿ, ಬೇಸನ್ ದೋಸೆ ಅಂತ. ಸೊ ಅದನ್ನಾದರೂ ತೊಗೋಬೋದು, ಎಲ್ಲ ವೆಜಿಟೇಬಲ್ಸ್ ಹಾಕಿ. ನೆಕ್ಸ್ಟ್ ಇಲ್ಲಾಂದರೆ ಓಟ್ಸಿಂದು ಊತಪ್ಪ,
ಇಲ್ಲ ಅಂತಂದರೆ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಓಟ್ಸ್ ಮಾಡ್ತೀವಲ್ಲ ಅದನ್ನಾದರೂ ತೊಗೋಬೋದು. ಇವೆಲ್ಲ ಹೈ ಫೈಬರ್ ಹಾಗೆ ಹೈ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಆಪ್ಷನ್ಸು. ಸೊ ಇವು ಬಿಟ್ಟು ನೀವು ಬೇರೆ ಹೇಳಿದ್ನಲ್ಲ ಹೈ ಪ್ರೋಟೀನ್ ಇರೋ ಫುಡ್ಸ್ನ ನೀವು ತೊಗೊಳೋದ್ರಿಂದ ನಿಮ್ಮ ಥೈರಾಯ್ಡ್ ಫಂಕ್ಷನ್ ಚೆನ್ನಾಗಾಗುತ್ತೆ. ಹಾಗಾಗ್ಬಿಟ್ಟು ನಾರ್ಮಲಾಗಿ ತೊಗೊಳ್ಳೋ ಅಂಥ ಇಡ್ಲಿ ದೋಸೆ ಇಂಥವೆಲ್ಲ ತೊಗೊತಿರ್ತಿರಲ್ಲ ಅದನ್ನು ಸ್ಕಿಪ್ ಮಾಡಿ ಹೈ ಪ್ರೋಟೀನ್ ಹೈ ಫೈಬರ್ ಇರುವಂಥ ಫುಡ್ಸ್ನ ನೀವು ತೊಗೊಂಡ್ರೆ ಥೈರಾಯ್ಡ್ ಪ್ರಾಬ್ಲಮು ಕಂಟ್ರೋಲಲ್ಲಿರುತ್ತೆ, ಹಾಗೆ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಬರೋದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್. ಸೊ ಏನಾದರೂ ತಿನ್ನಬೇಕಂತ ನಿಮಗೆ ಹೊಟ್ಟೆ ಹಸಿವಾದರೆ ಅಂಥ ಟೈಮಲ್ಲಿ ನೀವು ತೊಗೋಬೇಕಾಗಿರೋದು ಸೊ ಮೊಳಕೆ ಮಾಡಿರೋಂಥ ಹೆಸರು ಕಾಳಾಗಿರ್ಬೋದು ಅಥವಾ ಫ್ರೂಟ್ಸ್ ಏನಾದರೂ ತೊಗೋಬೋದು ನೀವು ಇದರಲ್ಲಿ ಆಪ್ಷನ್ಸ್. ಸೊ ಮೊಳಕೆ ಮಾಡಿರೋಂಥ ಕಾಳುಗಳು ಏನಕ್ಕೆ ತೊಗೋಬೇಕು ಅಂದರೆ ಸ್ಪೆಷಲಿ ಈ ಥರ ಹೆಸರು ಕಾಳನ್ನ, ಅದರಲ್ಲಿ ಪ್ರೋಟೀನ್ ಅನ್ನೋದು ಡಬಲ್ ಆಗಿರುತ್ತೆ. ಸೊ ಅದು ಬಂದು ನಾನು ಹೇಳಿದ್ದಲ್ಲ ಥೈರಾಯ್ಡ್ ಪೇಷಂಟ್ಸ್ಗೆ ಪ್ರೋಟೀನ್ ತುಂಬ ಅವಶ್ಯಕತೆ ಇರುತ್ತಂತ. ಸೊ ಹಾಗಾಗಿ ಪ್ರೋಟೀನ್ ರಿಚ್ ಫುಡ್ಸ್ನ ತೊಗೊಳ್ಳಿ ಆದಷ್ಟು. ನೀವು ಹಣ್ಣಲ್ಲಿ ಯಾವುದಾದ್ರೂ ತೊಗೋಬೋದು ಅಂತಂದರೆ ಆ್ಯಪಲ್ಸ್ನ ತೊಗೋಬೋದು. ಆ್ಯಪಲ್ಸಲ್ಲಿ ಜಾಸ್ತಿ ಸಿಲಿನಿಯಂ ಇರುತ್ತೆ, ಜಿಂಕ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬನಾನಾ ತೊಗೋಬೋದು, ಬಾಳೆಹಣ್ಣು, ಅದರಲ್ಲಿ ಅಯೋಡಿನ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಪ್ಪಾಯ. ಸೊ ಪಪ್ಪಾಯಲ್ಲಿ ಜಿಂಕ್ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಇಂಥ ಫ್ರೂಟ್ಸ್ನ ಆದಷ್ಟು ಹೆಚ್ಚಾಗಿ ತೊಗೊಳ್ಳಿ. ಸೊ ನೆಕ್ಸ್ಟ್ ಬರೋದು ಮಧ್ಯಾಹ್ನ ಊಟದ ಟೈಮು. ಸೊ ಲಂಚ್ಗೆ ನಾವು ಏನು ತೊಗೋಬೋದು, ಏನು ತೊಗೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಸೊ ನಾನಿಲ್ಲಿ ನಿಮಗೆ ತೋರಿಸ್ತಿರೋದು ಗೋಧಿ ಹಾಗೂ ಓಟ್ಸ್. ಸೊ ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡಿರೋಂಥ ಚಪಾತಿ ಇವು. ಸೊ ಅದನ್ನು ತೊಗೊಳ್ಳಿ, ಬರೀ ಗೋಧಿದು ಚಪಾತಿ ತೊಗೊಳಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ನೀವು ಜೋಳದ ರೊಟ್ಟಿ ಈ ಥರ ಎಲ್ಲ ತೊಗೋಬೋದು, ಬಟ್ ರೆಗ್ಯುಲರಾಗಿ ಬೇಡ. ಸೊ ನಿಮ್ಮ ಲಂಚ್ ಹೇಗಿರಬೇಕು ಅಂತಂದರೆ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಇರಬೇಕು, ಆ ಥರ ನೋಡ್ಕೊಳ್ಳಿ. ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು. ಸೊ ನಾನಿಲ್ಲಿ ದಾಲ್ ತೊಗೊಂಡಿದ್ದೀನಿ ಮನೇಲಿ ಮಾಡಿರೋಂಥ ಸಾರು. ನೆಕ್ಸ್ಟ್ ಬಂದುಬಿಟ್ಟು ಚಪಾತಿ ಹೇಳಿದ್ನಲ್ಲ, ವೆಯ್ಟ್ ಲಾಸ್ ಚಪಾತಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಹೆಸರುಕಾಳಿನ ಪಲ್ಯ ತೊಗೊಂಡಿದ್ದೀನಿ, ಹಾಗೆ ಒಂದು ಕಪ್ ಅಷ್ಟು ಇಲ್ಲಿ ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಸೊ ನಾರ್ಮಲಾಗಿ ಏನೂ ಹೆಲ್ತ್ ಇಶ್ಯೂಸ್ ಇಲ್ಲ ಅಂತಂದರೆ ಅವರು ವೈಟ್ ರೈಸ್ನ ಯೂಸ್ ಮಾಡಿಕೊಂಡು ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ನೀವು ವೆಯ್ಟ್ ಲಾಸ್ ಆಗ್ಬೋದು ಅಥವಾ ವೆಯ್ಟ್ನ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಏನಾದರೂ ಹೆಲ್ತ್ ಇಶ್ಯೂಸ್ ಈ ಥರ ಥೈರಾಯ್ಡ್ ಪ್ರಾಬ್ಲಮ್, PCOD, PCOS ಅಥವಾ ಡಯಾಬಿಟಿಕ್ ಈ ಥರ ಪ್ರಾಬ್ಲಮ್ ಇದ್ದು ನಮಗೆ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅವ್ರು ಖಂಡಿತ ನೀವು ವೈಟ್ ರೈಸ್ನ ಅವಾಯ್ಡ್ ಮಾಡಿ ಬ್ರೌನ್ ರೈಸ್ನ ತೊಗೊಳ್ಳೇಬೇಕು. ಸೊ ಅದರಲ್ಲಿ ಫೈಬರ್ ಇರೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಹೆಲ್ತ್ಗೂ ತುಂಬ ಒಳ್ಳೆಯದು. ಲಂಚ್ಗೆ ಬೇರೆ ಏನು ಆಪ್ಷನ್ ತೊಗೋಬೋದು ಅಂದರೆ ಗೋಧಿ ನುಚ್ಚಿಂದ ಮಾಡಿರೋಂಥ ಪಲಾವ್ನ ತೊಗೋಬೋದು, ಇಲ್ಲಾಂದರೆ ಉಪ್ಪಿಟ್ಟು. ನೆಕ್ಸ್ಟು ಕಿಚಡಿ, ದಾಲ್ ಕಿಚಡಿ ಆದರೂ ತೊಗೋಬೋದು. ಅದೇ ಬ್ರೌನ್ ರೈಸ್ನ ಯೂಸ್ ಮಾಡಿಕೊಂಡು ಹೆಸರುಬೇಳೆನೆಲ್ಲ ಯೂಸ್ ಮಾಡಿ ಮಾಡ್ತಾರಲ್ಲ ದಾಲ್ ಕಿಚಡಿ, ಅದನ್ನಾದರೂ ತೊಗೋಬೋದು. ಇಲ್ಲಾಂದರೆ ಓಟ್ಸ್ ಕಿಚಡಿ ತೊಗೋಬೋದು. ಸೊ ಇಂಥವೆಲ್ಲ ಹೈ ಪ್ರೋಟೀನ್ ಫೈಬರ್ ಇರುವಂಥ ಫುಡ್ಸ್ನ ತೊಗೊಳ್ಳಿ. ಸೊ ಇವೆಲ್ಲ ಆಪ್ಷನು. ಅದೇ ಥರ ನಾನು ಸೋರೆಕಾಯಿನ ಯೂಸ್ ಮಾಡೋದ್ರಿಂದ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗಾಗಿ ಸೋರೆಕಾಯಿಂದ ನಾನು ಸೂಪ್ನ ತೋರಿಸಿದ್ದೀನಿ ಆ್ಯಂಡ್ ಪರಾಟ ಯಾವ ಥರ ಮಾಡ್ತಾರೆ ಅಂತ ಅದನ್ನು ತೋರಿಸಿದ್ದೀನಿ. ಸೊ ಇವೆಲ್ಲ ರೆಸಿಪೀಸು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವೆಲ್ಲ ಆದಷ್ಟು ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಸೊ ನೆಕ್ಸ್ಟ್ ಬರೋದು ನಮಗೆ ಈವ್ನಿಂಗ್ ಟೈಮು. ಸೊ ಈವ್ನಿಂಗ್ ಟೈಮಲ್ಲಿ ನಾವು ಯಾವ ಥರ ಸ್ನ್ಯಾಕ್ಸ್ ತೊಗೋಬೋದು ಅಂತಂದರೆ, ಕಾಳನ್ನ ಕುದಿಸಿರೋಂಥ ಜಸ್ಟ್ ಬಾಯ್ಲ್ ಮಾಡಿರೋಂಥ ಕಾಳನ್ನ ತೊಗೋಬೋದು ನೀವು. ಅಂದರೆ ಇಲ್ಲಿ ಕಡಲೆಕಾಳನ್ನ ತೊಗೊಂಡಿದ್ದೀನಿ, ಚೆನ್ನಾಕಾಳು ಅಥವಾ ನೀವು ಬ್ರೌನ್ ಕಲರ್ ಸಿಗುತ್ತಲ್ಲ ನಾರ್ಮಲಾಗಿ ಅದಾದರೂ ತೊಗೋಬೋದು. ಶೇಂಗಾನ ಅವಾಯ್ಡ್ ಮಾಡಿ, ಶೇಂಗಾನ ತೊಗೊಳಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಇಡಿಯಷ್ಟು ನಟ್ಸ್ ಆ್ಯಂಡ್ ಸೀಡ್ಸ್ನ ತೊಗೋಬೋದು, ಅದರಲ್ಲಿ ಮೇಯ್ನಾಗಿ ವಾಲ್ನಟ್ಸ್ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸ್ ಅಂತ ಕರಿತೀವಲ್ಲ ಅದು ಇರಬೇಕು. ಸೊ ನೆಕ್ಸ್ಟ್ ಚಿಯಾ ಸೀಡ್ಸು, ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕರಿತೀವಿ. ಸೊ ಇಂಥವನ್ನೆಲ್ಲ ನೀವು ನಿಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ಕೋಬೇಕು. ಸೊ ಒಂದು ನೆನ್ಪಿಟ್ಕೊಳ್ಳಿ, ನಾನು ತೋರಿಸಿರೋದ್ರಲ್ಲಿ ನೀವು ಆಪ್ಷನ್ಸ್ನ ನಾನು ಏನೇನು ತೊಗೋಬೋದು ಅಂತ ಹೇಳಿದ್ದೀನಿ. ಒಂದು ವೇಳೆ ನೀವು ಈ ಚೆನ್ನಕಾಳನ್ನ ಮಾರ್ನಿಂಗ್ ಟೈಮಲ್ಲಿ ದೋಸೆ ತೊಗೊಂಡಿದ್ರೆ ಸೊ ಈವ್ನಿಂಗ್ ಟೈಮಲ್ಲಿ ಅವಾಯ್ಡ್ ಮಾಡಿ, ಅದ್ರ ಬದಲಾಗಿ ನೀವು ಬೇರೆ ಏನಾದರೂ ನಾನು ಆಪ್ಷನ್ಸ್ ಕೊಟ್ಟಿದ್ದೀನಲ್ಲ ಅದನ್ನ ತೊಗೋಬೋದು. ಸೊ ನೀವು ಆಲ್ರೆಡಿ ನಾನು ಡ್ರೈ ಫ್ರೂಟ್ಸ್ ಈ ಥರ ನಟ್ಸ್ನೆಲ್ಲ ಸ್ಮೂತಿ ಇಲ್ಲ ಅದ್ರ ಓಟ್ಸ್ನಲ್ಲೆಲ್ಲ ಹಾಕ್ಕೊಂಡಿದ್ದೀನಿ ಅಂತಂದರೆ ನೀವು ನಾನು ಹೇಳಿದ್ನೆಲ್ಲ ಮ್ಯಾಕ್ಸಿಮಮ್ ನೀವು ಚಿಯಾ ಸೀಡ್ಸು, ಫ್ಲಕ್ಸ್ ಸೀಡ್ಸ್ನೆಲ್ಲ ಒಂದು ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಇವನ್ನೆಲ್ಲ ನೀವು ನಿಮಗೆ ನಿಮ್ಮ ಡಯಟ್ನ ತಕ್ಕಂಗೆ ನೀವು ಚೇಂಜ್ ಮಾಡ್ಕೋಬೋದು. ನಾನು ಇಲ್ಲಿ ಆಪ್ಷನ್ಸ್ ಅಷ್ಟೇ ಹೇಳಿದ್ದೀನಿ. ಸೊ ಈವ್ನಿಂಗ್ ಟೈಮಲ್ಲಿ ನೀವು ಎಳ್ಳಿನ ಉಂಡೆನೂ ತೊಗೋಬೋದು, ಅದರಲ್ಲಿ ಬೆಲ್ಲ ಹಾಕಿ ಮಾಡಿರ್ತಾರಲ್ಲ ಎಳ್ಳಿನ ಉಂಡೆ, ಶೇಂಗಾ ಉಂಡೆ ಅಥವಾ ಶೇಂಗಾ ಬರ್ಫಿನ ಅವಾಯ್ಡ್ ಮಾಡಿ ಸೊ ಎಳ್ಳನ್ನ ತೊಗೋಬೋದು. ಸೊ ಈ ಥರ ಆಪ್ಷನ್ಸ್ನ ನಾನು ನಿಮಗೆ ಕೊಟ್ಟಿರ್ತೀನಿ ಹೆಲ್ದಿ. ಅದರಲ್ಲಿ ನಿಮಗೆ ನೀವು ಮಾರ್ನಿಂಗ್ ಟೈಮ್ ಏನು ತೊಗೊಂಡಿರ್ತೀರಾ, ಈವ್ನಿಂಗ್ ಟೈಮ್ ಏನು ತೊಗೊಂಡಿರ್ತೀರಾ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ತೊಗೋಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಟೈಮು ಡಿನ್ನರು. ಸೊ ಡಿನ್ನರ್ನ ಆದಷ್ಟು 7 ಗಂಟೆಗೆ ನೀವು ಮುಗಿಸೋಕೆ ಟ್ರೈ ಮಾಡಿ, 7 ಅಥವಾ 7:30 ಮ್ಯಾಕ್ಸಿಮಮ್ ಟೈಮು. ಸೊ ಆ ಟೈಮಲ್ಲಿ ಮಾತ್ರ ನೀವು ಡಿನ್ನರ್ ಮಾಡೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ಡಿನ್ನರ್ ಟೈಮಲ್ಲಿ ಏನೇನು ಆಪ್ಷನ್ಸ್ ತೊಗೋಬೋದು ಅಂದರೆ, ಕಿಚಡಿನ ತೊಗೊಳ್ಳಿ ಆದಷ್ಟು, ಒಂದು ಬೌಲಷ್ಟು ಕಿಚಡಿ, ದಾಲ್ ಕಿಚಡಿ ಆಗಿರ್ಬೋದು ಅಥವಾ ಓಟ್ಸ್ ಕಿಚಡಿ, ಇಲ್ಲ ಅಂತಂದರೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡಿರೋಂಥ ಈ ಥರ ದಲಿಯಾದ ಕಿಚಡಿ. ಸೊ ಆದಷ್ಟು ಪ್ರಿಫರ್ ಮಾಡಿ ಕಿಚಡಿನ ತೊಗೊಳೋದಕ್ಕೆ. ಇಲ್ಲಾಂತಂದರೆ ನೀವು ಎಗ್ಸ್ನ ಬಾಯ್ಲ್ ಮಾಡಿ ಒಂದು 2 ಎಗ್
ಹೋಲ್ ಎಗ್ ತೊಗೋಬೋದು, ಅಂದರೆ ವಿತ್ ಎಲ್ಲೋ ತೊಗೋಬೋದು. ಆ್ಯಂಡ್ ನಿಮ್ಗೆ ಬೇಕಿದ್ರೆ ಇನ್ನೂ ಒಂದು ಎಗ್ ವೈಟ್ನೂ ತೊಗೋಬೋದು. ಇವೆಲ್ಲ ಬಾಯ್ಲ್ ಮಾಡಿ ತೊಗೋಬೋದು. ಇಲ್ಲ ಅಂತಂದರೆ ನೀವು ಆಮ್ಲೆಟ್ನಾದರೂ ಯೂಸ್ ಮಾಡಿಕೊಂಡು, ಅಂದರೆ ಪ್ರಿಪೇರ್ ಮಾಡಿಕೊಂಡು ತೊಗೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಓಟ್ ಸ್ಮೂತಿ ತೊಗೋಬೋದು. ಇಲ್ಲಾಂತಂದರೆ ಏನು ಸಿಂಪಲ್ಲಾಗಿ ಇರಲಿ ಅಂತಂದರೆ ಎಲ್ಲ ವೆಜಿಟೇಬಲ್ಸ್, ಸಾಲ್ಟೆಡ್ ವೆಜಿಟೇಬಲ್ಸ್ ಅಂತ ಕರಿತೀವಲ್ಲ, ಜಸ್ಟ್ ಒಂದು ಹಸಿ ಬಿಸಿಯಾಗಿ ನಾವು ಫ್ರೈ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸ್ ತೊಗೋಬೋದು. ಅದರಲ್ಲಿ ಏನೇನು ಅವಾಯ್ಡ್ ಮಾಡಬೇಕಂತ ಹೇಳಿದ್ದೀನಿ, ಸೊ ಅಂಥವನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಜಸ್ಟ್ ಚಿಕನು ಅಷ್ಟೇ, ಆಯಿಲ್ ಜಾಸ್ತಿ ಹಾಕಲಾರ್ದಂಗೆ ಲೈಟಾಗಿ ವೆಜಿಟೇಬಲ್ಸ್ ಹಾಕಿ ಫ್ರೈ ಮಾಡಿಕೊಂಡು ಚಿಕನು ಫಿಶು ಇಂಥವನ್ನೆಲ್ಲ ನೈಟ್ ಟೈಮಲ್ಲಿ ಡಿನ್ನರಾಗಿ ತೊಗೊಳ್ಳೋದ್ರಿಂದ ನಿಮ್ಗೆ ಬೇಕಾಗಿರೋ ಪ್ರೋಟೀನ್ಸು, ಹಾಗೆ ಹೇಳಿದ್ನೆಲ್ಲ ವಿಟಮಿನ್ಸ್ ಎಲ್ಲ ಸಿಗುತ್ತೆ, ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ಗೂ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಿನ್ನರ್ ಆದಮೇಲೆ ನೀವು ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಟು ಈ ಟರ್ಮರಿಕ್ ಟೀ ಏನಿದೆ ಅಲ್ಲ ಅದನ್ನ ಕಂಪಲ್ಸರಿ ದಿನ ರಾತ್ರಿ ತೊಗೊಳ್ಳಿ. ಒಂದು ನಾವು ಎಷ್ಟು ಟೀ ಕುಡಿತೀವಲ್ಲ ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ಈ ರೆಸಿಪಿನೂ ನಾನು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ನಮ್ಮ ಥೈರಾಯ್ಡ್ ಫಂಕ್ಷನ್ಸ್ಗೆ ಆ್ಯಂಡ್ ವೆಯ್ಟ್ ಲಾಸ್ಗೂ. ಸೊ ಹಾಗಾಗಿ ರಾತ್ರಿ ಮಲಗೋದಕ್ಕೂ ಮುಂಚೆ ಹೇಳಿದ್ನೆಲ್ಲ ಊಟ ಆದಮೇಲೆ ಮಿನಿಮಮ್ ಹಾಫ್ ಆನ್ ಅವರ್ ಗ್ಯಾಪ್ ಕೊಟ್ಟು ಈ ಟರ್ಮರಿಕ್ ಟೀನ ತೊಗೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಸೊ ನೋಡ್ಕೊಂಬಂದ್ರಲ್ಲ, ನಾನು ತೋರಿಸಿರುವಂಥ ಡಯಟ್ ಪ್ಲಾನ್, ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದವರಿಗೆ ವೆಯ್ಟ್ ಲಾಸ್ ಆಗೋದು ತುಂಬಾ ಕಷ್ಟ ಆಗ್ತಿರುತ್ತೆ ಅಂಥವ್ರಿಗೆ ಈ ಡಯಟ್ ಪ್ಲಾನ್, ಹಾಗೆ ನಾನು ಹೇಳಿರುವಂಥ ಟಿಪ್ಸ್ನೆಲ್ಲನೂ ಫಾಲೋ ಮಾಡಿ, ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಒಂದು ಹೈ ಪ್ರೋಟೀನ್ ಹೈ ಫೈಬರ್ ಇರುವಂಥ ಡಯಟ್ನ ಫಾಲೋ ಮಾಡಿ, ಜೊತೆಗೆ ವರ್ಕೌಟ್ಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಆ್ಯಂಡ್ ಯಾವುದಾದ್ರೂ ಒಂದು ವಾಕಿಂಗ್ ಆಗಿರ್ಬೋದು, ವರ್ಕೌಟ್ಸು, ಯೋಗ ಇಂಥವನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಕಂಟ್ರೋಲಲ್ಲಿರುತ್ತೆ, ಜೊತೆಗೆ ನಿಮ್ಮ ವೆಯ್ಟ್ ಲಾ ಈಸಿಯಾಗಿ ವೆಯ್ಟ್ ಲಾಸನ್ನು ಆಗ್ಬೋದು. ಸೊ ಅವೆಲ್ಲ ಏನು ಮಾಡೋದಿಲ್ಲ, ಜಸ್ಟ್ ನಾವು ಬರೀ ಡಯಟ್ ಅಷ್ಟೇ ನಾವು ಫಾಲೋ ಮಾಡ್ತೀವಿ ಅಂದರೆ ಏನು ಯೂಸ್ ಆಗೋದಿಲ್ಲ. ಹಾಗಾಗಿ ಎಲ್ಲ ಪಾಯಿಂಟ್ಸು ನೀವು ಫಾಲೋ ಮಾಡಿ, ಕರೆಕ್ಟಾಗಿ ನೀವು ನಾನು ತೋರಿಸಿರುವಂಥ ಡಯಟ್ ಪ್ಲಾನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ವಿತಿನ್ 2 ಮಂತ್ಸಲ್ಲೇ ತುಂಬ ವೆಯ್ಟ್ ಲಾಸ್ ಆಗುತ್ತೆ. ಸೊ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.